Welcome back, and let us continue with our conversation with Mr. Ganesh Desai. So he's a very talented singer who actually joined us. It's a pleasure. And we were talking about different style, and you know, he can sing in 5 different languages. I can only imagine, you know. So tumba santosha, 5 vidhavada bhashali ಪ್ರಭುತ್ವ ಬರಬೇಕು ಅಂತಂದರೆ ಖಂಡಿತ ಇಟ್ ಈಸ್ ಡೆಫಿನೆಟ್ಲಿ ಎ ಟ್ಯಾಲೆಂಟ್. ಸೊ ನಿಮ್ಮ ಮಾತೃಭಾಷೆ ಕನ್ನಡ, ಅದು ಬಿಟ್ಟರೆ ಮತ್ತೆ ಯಾವ ಭಾಷೆಯಲ್ಲಿ ನೀವು ಈ ಹಾಡುಗಳನ್ನ ಪರ್ಫಾರ್ಮ್ ಮಾಡ್ತೀರಾ? ಐ ಸಿಂಗ್ ಇನ್ ಅಫ್ಕೋರ್ಸ್ ಕನ್ನಡ. ಕನ್ನಡದಲ್ಲಿ ಬರುವಂಥ ಎಲ್ಲ ಪ್ರಕಾರಗಳು, ದೇವನಾಮ ಆಯಿತು, ವಚನ ಆಯಿತು, ಕಗ್ಗ ಆಯಿತು, ಶಿಶುನಾಳ ಶರೀಫರ ಭಾವಗೀತೆಗಳು, ಜೊತೆಗೆ ಶಿಶುನಾಳ ಶರೀಫರ ತತ್ವಪದಗಳು, ಕನ್ನಡದ ಭಾವಗೀತೆಗಳು, ಸರ್ವಜ್ಞನ ವಚನಗಳು, ಹೀಗೆ ಎಲ್ಲ ಪ್ರಕಾರದ ಸಾಹಿತ್ಯಗಳು ಕನ್ನಡದಲ್ಲಿ. ಅದಾದಮೇಲೆ ಹಿಂದಿ ಒಂದಷ್ಟು ಭಜನ್ಸು, ಸೂರ್ದಾಸ್ ಮತ್ತು ಕಬೀರ್ ದಾಸು, ಮೀರಾ ಭಜನ್ಸು, ಅದನ್ನೆಲ್ಲ ಹಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ತೆಲುಗು ಲಲಿತ ಸಂಗೀತಂ ಅಂತ, ತೆಲುಗುನಲ್ಲಿ ಲಲಿತ ಸಂಗೀತಂ ಕವಿಗಳು ಬರೆದಂಥ ಅನೇಕ ಗೀತೆಗಳನ್ನು ನಾನು ಪ್ರಸ್ತುತಪಡಿಸ್ತೀನಿ. ಅದರ ಜೊತೆಗೇ ಸಂಸ್ಕೃತದ ಕೆಲವೊಂದಷ್ಟು ಗೀತೆಗಳು, ಕೆಲವೊಂದು ರವೀಂದ್ರ ಸಂಗೀತದ ಕೆಲವೊಂದು ಪ್ರಯೋಗಗಳನ್ನು ಕೂಡ ಮಾಡಿದ್ದೀನಿ. ಹೀಗೆ ಮರಾಠಿ ಅಭಂಗಗಳು, ಮರಾಠಿ ನಾಟ್ಯ ಗೀತೆಗಳು, ಸೊ ಈ ರೀತಿಯ ಒಂದು 5-6 ಭಾಷೆಯಲ್ಲಿ ನಾನು ಕಾರ್ಯಕ್ರಮವನ್ನು ಕೊಡಬಹುದು ಅಂತ ಧಾರಾಳವಾಗಿ ಹೇಳ್ಬೋದು. ಖಂಡಿತ, ದಿಸ್ ಈಸ್ ರಿಯಲಿ ಅಮೇಝಿಂಗ್. ಯಾಕಂತಂದರೆ ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ, ಎಲ್ಲ ಭಾಷೆಗಳಲ್ಲೂ ನಮ್ಮ ಉಚ್ಚಾರಣೆ, ಅದರ ಅರ್ಥ ಎಲ್ಲನೂ ತುಂಬ ಚೆನ್ನಾಗಿ ನೋಡಿಕೊಂಡು ಹಾಡಬೇಕಾಗತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಮರಾಠಿ ಅಭಂಗ್. ಸೊ ಮರಾಠಿ ಅಭಂಗ್ ಅಂದರೆ ನಿಮ್ಮ, ಯು ನೋ, ವಿ ವಾಂಟ್ ಟು ಹಿಯರ್ ಯಾವುದಾದ್ರೂ ಒಂದು ನಮಗೆ. ಅದೇ ಮರಾಠಿ ಕನ್ನಡದಲ್ಲಿ ಹೇಗೆ ಪುರಂದರದಾಸರು ದೇವನಾಮಗಳನ್ನು ಮಾಡಿದಾರೋ ಅದೇ ರೀತಿ ಮರಾಠಿಯಲ್ಲಿ ಸಂತ ಜ್ಞಾನದೇವ್, ಸೊ ಹೀಗೆ ಅನೇಕ ಸಂತರುಗಳ ಮರಾಠಿಯಲ್ಲಿ ಬರೆದಿದ್ದಾರೆ. ಅದಕ್ಕೆ ನಾವು ಮರಾಠಿ ಅಭಂಗ ಅಂತ ಕರಿತೀವಿ. ಅದರ ಒಂದು ತುಣುಕನ್ನು ಹೇಳಿ ತೋರಿಸ್ತೀನಿ. ವಿಠು ದೀನಾನ್ಸ ದಯಾಳ ವಾಸವಿ ದಾಸಾಂಚೆ ದಾಸಾಂಚೆ ಕಳ ಕಳ ವಿಠಲ ಕಳ ಕಳ ವಿಠೂ ದೀನಾಚ ದಯಾಳ ದಯಾಳ ದೀನಾಚ ದಯಾಳ ದೇವ ಭಾವಚ ಬುಕೇಲಾ ದೇವ ಭಾವಚ ಬುಕೇಲಾ ದೇವ ಭಾವಚ ದೇವ ಭಾವಚಾ ಬುಕೇಲಾ ಕಾನ್ಹೋ ಪಾತ್ರ ಆನಂದ ಝಾಲಾ ಕಾನ್ಹೋ ಪಾತ್ರ ಕಾನ್ಹೋ ಪಾತ್ರ ಕಾನ್ಹೋ ಪಾತ್ರ ಆನಂದ ಝಾಲಾ ಕಾನ್ಹೋ ಪಾತ್ರ ಆನಂದ ಝಾಲಾ ಬಿಠೂ ದೀನಾಚ ದಯಾಳ ದಯಾಳ ದೀನಾಚ 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 ದಯಾಳ ಅಭಂಗ ಮರಾಠಿ ಅಭಂಗ. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಸೊ ಖಂಡಿತ ಆ್ಯಕ್ಚುಲಿ ಒರಿಜಿನಾಲಿಟಿ
that is more important, and we can definitely see in your music that one. And thank you so definitely much. Enjoyed it. And so neevu ee originality I'm talking about ivaga neevu yavade sangeetavanna nimde ondu shailiyalli haadidre adakke ondu nimde ada ondu composition athwa irutte anta. So you are a composer also. So do you come up with yakandre ee nadave naavu ee cinema haad galna nortivi adarda shaili nortivi janrige tumbha ad ishta agutha. So neevu adannu kuda ondu ರೀತಿಯಲ್ಲಿ ಒಂದು ಸ್ವಲ್ಪದ್ರಲ್ಲಿ ಅಳವಡಿಸ್ಕೊಂಡು ಈ ಗೀತೆಗಳಿಗೆ ಹಾಕಿ ಮಾಡ್ತೀರ. ಸೊ ಯಾವ ರೀತಿಯಾದ ಚೇಂಜಸ್ಸು ನಿಮಗೆ ಅಂದರೆ ಕಷ್ಟ ಆಗುತ್ತೋ ಅಥವಾ ಹೌ ಡು ಯು ಫೀಲ್? ಇಲ್ಲ, ಐ ಆಸ್ ಅ ಕಂಪೋಸರ್ ಐ ಎಂಜಾಯ್ ಟ್ಯೂನಿಂಗ್ ಡಿಫ್ರೆಂಟ್ ಲಿರಿಕ್ಸ್. ಲೈಕ್ ಫಾರ್ ಎಕ್ಸಾಂಪಲ್ ಇವನ್ ಹಿಂದಿ ಒಂದು ಹಿಂದಿ ಒಂದು ಒಂದು ಸಣ್ಣ ಒಂದು ತುಣುಕನ್ನು ನಾನೇ ಕಂಪೋಸ್ ಮಾಡಿರುವಂಥದ್ದು ಒಂದು ಹೇಳಿ ತೋರಿಸ್ತೀನಿ. भजो रे भैया राम गोविंद हरे, राग कलावतिनले ओंदु नाने ट्यून माडिरुवंत ओंदु हिंदी भजन. भजो रे भैया राम गोविंद हरे, भजो रे भैया राम गोविंद हरी, भजो रे भैया राम गोविंद हरी, भजो रे भैया राम गोविंद हरी. जप तप साधन कछु नहीं लागत, जप तप साधन कछु नहीं लागत, खर्चत नहीं गठरी, खर्चत नहीं गठरी, भजो रे भैया राम गोविंद हरे, भजो रे भैया राम गोविंद हरे, राम गोविंद हरे, राम गोविंद हरे. ಒಂಥರ ಜಾನಪದ ಸ್ಟೈಲಲ್ಲಿ ಈ ಹಾಡು ಅಥವಾ ಇದರ ಒಂದು ಲಿರಿಕ್ಸ್ ಕೂಡ ಸಾಹಿತ್ಯ ಕೂಡ ಅದೇ ರೀತಿಯಾಗಿ ಅನಿಸುತ್ತೆ ನನಗೆ ಈ ಹಿಂದಿ ಕಂಪೋಸಿಷನ್ ಅಲ್ಲಿ. ಈ ಕಂಪೋಸಿಂಗ್ ಅನ್ನುವಂಥ ಒಂದು ಸಬ್ಜೆಕ್ಟಿಗೆ ಬಂದಾಗ ನಾನು ಆಸ್ ಅ ಕಂಪೋಸರ್ ಏನು ಮಾಡ್ತೀನಿ, ಆ ಸಾಹಿತ್ಯದ ಭಾವವನ್ನು ಫಸ್ಟಿಗೆ ತಿಳ್ಕೊಳ್ತೀನಿ. ಸೊ ಮೀನಿಂಗ್ ಆಫ್ ದಟ್ ಲಿರಿಕ್ಸ್ ಆ್ಯಂಡ್ ದ ಭಾವ, ಪರ್ಟಿಕ್ಯುಲರ್ಲಿ ಆ ಪೋಯೆಟ್ ಯಾವ ರೀತಿ ಭಾವ ಹಾಕಿದಾರೋ ಅದನ್ನು, ಆ ಜೊತೆಗೆ ಆ ಭಾವದ ಜೊತೆಗೆ ಯಾವ ರಾಗ ಸೂಟ್ ಆಗುತ್ತೆ ಅಥವಾ ಸಾಹಿತ್ಯದ ಯಾವ ಒಂದು ಪದ್ಧತಿಗೆ ಅಥವಾ ಸಾಹಿತ್ಯದ ಯಾವ ಒಂದು ತುಣುಕಿಗೆ ಯಾವ ಸ್ವರ ಸೂಟ್ ಆಗುತ್ತೆ ಅನ್ನೋದನ್ನು ನನ್ನ ಮನಸ್ಸಿನಲ್ಲಿ ವಿಚಾರ ಮಾಡ್ತೀನಿ. ಹಾಗಾಗಿ ಐ ವಿಲ್ ಟೇಕ್ ದಟ್ ರಾಗ ಆ್ಯಂಡ್ ಐ ವಿಲ್ ಫಿಟ್ ಇನ್ ಟು ದಟ್ ಲಿರಿಕ್ಸ್ ಆ್ಯಂಡ್ ವಿತ್ ಅ ರಿದಮ್ ಸ್ಟ್ರಕ್ಚರ್. ಸೊ ಇಟ್ ಗಿವ್ಸ್ ಅ ಡಿಫ್ರೆಂಟ್ ಒಂದು ಪರ್ಸ್ಪೆಕ್ಟಿವ್ ಫಾರ್ ದಿ ಸಾಂಗ್. ಒಂದು ಟ್ಯೂನಿಂಗ್ ಹಾಕಿದ ಮೇಲೆ ಏನೋ ಒಂದು ರೀತಿ ಚೇಂಜಸ್ ಕಾಣುತ್ತೆ. ಸೊ ಅದೇ ರೀತಿ ಈ ಡಿವೋಷ್ನಲ್ಲಿ ಹಾಕ್ಬೇಕಾದ್ರೆ ಒಂದು ರೀತಿ, ಭಾವಗೀತೆಗೆ ಒಂದು ರೀತಿ ಕಂಪೋಸಿಂಗು, ಫೋಕ್ ಸಾಂಗಿಗೆ ಒಂದು ರೀತಿ ಕಂಪೋಸಿಂಗು, ಆ್ಯಂಡ್ ಫಿಲ್ಮ್ಯಾಟಿಕ್ ಕಮರ್ಷಿಯಲ್ ಟ್ಯೂನಿಗೆ ಬಂದಾಗ ಅದರಿಂದ ಅದೊಂದು ರೀತಿ ಟ್ಯೂನಿಂಗು. ಸೊ ಆ ರೀತಿ ಬೇರೆ ಬೇರೆ ಪ್ರಕಾರಗಳಿಗೆ ಬೇರೆ ಬೇರೆ ರೀತಿಯ ಟ್ಯೂನಿಂಗ್ ಮಾಡ್ಕೋಬೇಕಾಗುತ್ತೆ. ಯಾಕೆಂತಂದರೆ ಈ ನಡುವೆ ನಾವು ಎಲ್ಲ ಈ ಸಿನಿಮಾ ಗೀತೆಗಳನ್ನ ನೋಡಿದ್ರೆ ಈವನ್ ಭಕ್ತಿ ಗೀತೆಗಳು ಭಾವಗೀತೆಗಳು ಕೂಡ ಒಂದು ಹೈ ಬೀಟ್ ಸಾಂಗ್ಸ್ ಥರ ಕಂಪೋಸ್ ಮಾಡಿರ್ತಾರೆ ಅಥವಾ ಅದನ್ನು ಮ್ಯೂಸಿಕ್ನು ಅದೇ ಥರ ಕೊಟ್ಟಿರ್ತಾರೆ. ಈ ಅದಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಒರಿಜಿನಲ್ ಸಾಂಗ್ಸ್ಗಳು ಕೇಳೋದು ತುಂಬ ರೇರ್, ಅಂದರೆ ಅಪರೂಪ ಆಗಿಬಿಟ್ಟಿದೆ. ಸೊ ಇವಾಗ ನಾವು ಕನ್ನಡದಾಯಿತು, ಮರಾಠಿ ಆಯಿತು, ತೆಲುಗು ಹೋಗೋಣ. ತೆಲುಗು ಭಾಷೆಯಲ್ಲಿ ಒಂದು ಯಾವುದೋ ಒಂದು ನೀವು ಲಲಿತ ಸಂಗೀತಂ ಅಂತ ನೀವು ಹೇಳಿದ್ರಿ. ಸೊ ಅದರದ್ದು ಒಂದು ಸ್ಯಾಂಪಲ್ ಕೊಡಿ ನೋಡೋಣ. ಅದು ನೀನು ಫಾರ್ ಅವರ್ ಆಲ್ ತೆಲುಗು ವ್ಯೂಯರ್ಸ್. As far as I know, the Telugu is a very beautiful and very sweet language. And I started composing Telugu lyrics in the year 2006. So the credit should goes to Mani Shastri from Houston. She's a great singer. I started composing for her album. So then I came to know that the Telugu, the poet, so the poet, the lyrical aspects and the important topic they take.
And I performed in national level Telugu summit in Houston. It was in 2006. Mm-hmm. It was a great opportunity. Mm-hmm. So other time nali I composed many Lalita Sangeetam. Mm-hmm. So I'll just present one Lalita Sangeetam. Sure. It's a romantic song. Okay, that's nice. Nuvu nenu kalise పువ్వులో తావిలా తావిలో తలపులా నువ్వు నేను కలిసి పువ్వులో తావిలా తావిలో తలపులా నువ్వు నేను కలిసి పువ్వులో తావిలా కోకిలా గొంతులా గొంతులో కోర్కెలా నువ్వు నేను కలిసి పువ్వులో తావిలా తావిలో తలపులా లాలా 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 Definitely a treat. Thank you so much. Thank you. So, ನೀವು ಈ ತೆಲುಗು ಅಥವಾ ಬೇರೆ ಭಾಷೆಯಲ್ಲಿ ಇದನ್ನ ಕಂಪೋಸ್ ಮಾಡುವಾಗ ಅದನ್ನ ನೀವು ಮುಂಚೆ ಎಲ್ಲ ಅರ್ಥ ಬರ್ಕೊಂಡು ಹೌ ಡು ಯು ಲೈಕ್ ಯು ನೋ ರಿಯಲಿ ಅಂಡರ್ಸ್ಟ್ಯಾಂಡ್ ದಿ ಆ ಸಾಹಿತ್ಯನ ಅರ್ಥ ನೀವು ಅಂದ್ರಲ್ಲ ಇವಾಗ ಸಾಹಿತ್ಯನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು ಮುಂಚೆನೆ ಕಂಪೋಸ್ ಮಾಡುವಾಗ ಸೊ ಹೌ ಡಿಫಿಕಲ್ಟ್ ಇಟ್ ಇಸ್ ಇಟ್ ಇಸ್ quite a challenging work ಅಂತ ಹೇಳ್ಬೋದು. What I do basically, my mother tongue is Kannada. I don't know how to write in Telugu and Malayalam or Tamil. Mm-hmm. But I do write in my own script, mm-hmm. like Kannadadalle barkotini. Mm-hmm. I sit with, for example, Telugu idre Telugu yari gottirutto avar jothe kutkotini. Marathi yari gottirutto avar jothe kutkotini. Kutkondu pratiyondu shabdakku kuda, I write the meaning of that word. Mm-hmm. So I write it and whole gist of the song and each line the meaning and the word meaning yav situation no adan tilkondo then I put bhava according to that adu thumba important very important because tuning madodo it has to suit for the sahitya the lyric bandaga so lyric as well as the meaning as well as the music has to go together then only the song come out very well ಆ ಸಂಗೀತನ ಹೊರಗ್ ಬರ್ಬೇಕಾದ್ರೆ ಅದರ ಹಾವಭಾವ ವಿ ಶುಡ್ ಫೀಲ್ ಫಸ್ಟ್ ಸೊ ದಟ್ಸ್ ವಾಟ್ ಐ ಡೂ ಐ ಒನ್ಸ್ ಐ ಕಮ್ ಟು ನೋ ದಿ ಮೀನಿಂಗ್ ಆಫ್ ದಟ್ ಸಾಂಗ್ ಐ ಇನ್ವಾಲ್ವ್ ಮೈ ಸೆಲ್ಫ್ ವಿತ್ ಮ್ಯೂಸಿಕಲಿ ವಿತ್ ಲಿರಿಕಲಿ ದೆನ್ ಐ ಪ್ರೆಸೆಂಟ್ ಇಟ್ ಐ ಆಮ್ ಶ್ಯೂರ್ ಆಡಿಯನ್ಸ್ ವಿಲ್ ಎಂಜಾಯ್ ಇಟ್ ಐ ಆಮ್ ವೆರಿ ಶ್ಯೂರ್ ದೇ ಆರ್ ಎಂಜಾಯಿಂಗ್ ಇಟ್ ಫಾರ್ ಶ್ಯೂರ್ ಲೈಕ್ ದೇರ್ ಇಸ್ ನೋ ಡೌಟ್ಸ್ ಅಬೌಟ್ ದಟ್ ಸೊ Now that we actually heard so many different languages and also your performance, so nimdu yavdu idralli ati nimage you really thoroughly enjoy athara yavdadru ad nimmade ondu khas andre raga athwa yavdadru idre neevu khandita adanna bhairavi athwa yavdo ondu athara nimm yavdu raga nimage ishta musically music is like you know the my food every day So I sleep with music, I eat music, you know, I practice. I for my emotions, I like Kirwani Yaman very much. Yaman is a romantic raga. I'm a
when it comes to music, it gives me energy. Mm-hmm. And Keerwani, I like very much. Yeah. I can express my bhava, my feelings and all that. It really gives me very good energy. It's wonderful to know. So when we come back, let's hear ee Yaman ragadalliro yavd swada anta navu. Just we'll be right back. So don't go away.